Hey guys, welcome to my channel. ನಾನು ನಿಮ್ಮ ಬೆಂಗಳೂರು ಹುಡುಗಿ ಅಶ್ವಿನಿ ದೀಕ್ಷಿತ್. ಸೊ ನಾನು ಇವತ್ತು ನಿಮಗೆ ಹೇಗೆ ಈ ನೋ ಮೇಕಪ್ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋಕೆ ನಾನು ಮೂರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಈ ಮೂರು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಪ್ರೈಮರ್. ಸೊ ಈ ಮೂರು ಪ್ರಾಡಕ್ಟ್ಸ್ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಈ ಮೂರು ಪ್ರಾಡಕ್ಟ್ಸ್ ಇಸ್ ಲೈಕ್ ಫೌಂಡೇಶನ್ ಫಾರ್ ಆರ್ ಮೇಕಪ್. ಸೊ ನಮ್ಮ ಮೇಕಪ್ನ ಇಂಟ್ಯಾಕ್ಟ್ ಆಗಿಡೋಕ್ಕೆ ಈ ತ್ರೀ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಯಿಶ್ಚರೈಸರ್ ಸೊ ದ್ಯಾಟ್ ನಿಮ್ಮ ಸ್ಕಿನ್ ಗ್ಲೋಯಿ ಆಗಿ ಕಾಣೋಕ್ಕೆ ಮತ್ತು ಡ್ಯೂಯಿ ಆಗಿ ಕಾಣೋಕ್ಕೆ ಮಾಯಿಶ್ಚರೈಸರ್ ಯೂಸ್ ಮಾಡಲೇಬೇಕು. ಮತ್ತು ಸನ್ ಟ್ಯಾನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಮತ್ತು ಪ್ರೈಮರ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಾಡಕ್ಟ್, ಪ್ರೈಮರ್ ಹೆಲ್ಪ್ಸ್ ದ ಮೇಕಪ್ ಸೆಟಲ್ ವೆಲ್ ಆ್ಯಂಡ್ ಸ್ಕಿನ್ ಒಳಗಡೆ ಸೀಪ್ ಆಗಲೇದಾಗೆ ನೋಡ್ಕೊಳ್ಳುತ್ತೆ ಪ್ರೈಮರ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರು ಪ್ರಾಡಕ್ಟ್ಸ್ ಮರೀದೇ ಅಪ್ಲೈ ಮಾಡಬೇಕು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್, ಕಲರ್ ಕರೆಕ್ಟರ್. ಸೊ ಈ ಕಲರ್ ಕರೆಕ್ಟರ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಮಾರ್ಕ್ಸ್ನ ಹೈಡ್ ಮಾಡುತ್ತೆ. ನನಗೆ ಎಷ್ಟೊಂದು ಆಕ್ನೆ ಮಾರ್ಕ್ಸ್ ಇದೆ, ಸೊ ಇದನ್ನು ಕವರ್ ಮಾಡೋಕ್ಕೆ ನಾನು ಈ ಕಲರ್ ಆರೆಂಜಿಶ್ ಪಿಂಕಿಶ್ ಕಲರ್ನ ಯೂಸ್ ಮಾಡ್ತೀನಿ ಇದನ್ನು ಕವರ್ ಮಾಡೋಕ್ಕೆ. ನಿಮ್ಮ ಹತ್ರ ಈ ಕಲರ್ ಕರೆಕ್ಟರ್ಸ್ ಇಲ್ಲ ಅಂದರೆ ಯು ಕೆನ್ ಯೂಸ್ ಲಿಪ್ಸ್ಟಿಕ್ಸ್. ಡಿಸ್ಕಲರೇಷನ್ಗೂ ನಾವು ಇದನ್ನು ಹಚ್ಬೋದು. ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇವಾಗ ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸೊ ನಾವು ದರ್ ವಿ ಆರ್ ಡನ್ ವಿತ್ ಪ್ರೈಮರ್ ಆ್ಯಂಡ್ ಕಲರ್ ಕರೆಕ್ಟಿಂಗ್, ವಿ ಕೆನ್ ಗೋ ಅಹೆಡ್ ಆ್ಯಂಡ್ ಯೂಸ್ ದ ಫೌಂಡೇಶನ್. ಸ್ಪಂಜ್ ಯೂಸ್ ಮಾಡಬೇಕಾದ್ರೆ ಡೋಂಟ್ ಫರ್ಗೆಟ್, ಯಾವಾಗಲೂ ಇದು ಸ್ವಲ್ಪ ಡ್ಯಾಂಪ್ ಆಗಿರ್ಬೇಕು. ಸೊ ದಟ್ ನಿಮ್ಮ ಮೇಕಪ್ ಸೆಟ್ ಆಗೋಕ್ಕೆ, ನೀಟಾಗಿ ಸೆಟ್ ಆಗೋಕ್ಕೆ ಕೀಪ್ ಇಟ್ ಡ್ಯಾಂಪ್. ನೀವು ಫಿಕ್ಸ್ ಸ್ಪ್ರೇ ಆದರೂ ಯೂಸ್ ಮಾಡ್ಬೋದು, ಅಥವಾ ನೀವು ನೀರನ್ನಾದರೂ ಯೂಸ್ ಮಾಡಿಬಿಟ್ಟು ಇದನ್ನು ಡ್ಯಾಂಪ್ ಮಾಡ್ಕೋಬೋದು. ನಿಮ್ಮ ಫೌಂಡೇಶನ್ನ ನೀಟಾಗಿ ಸೆಟ್ ಮಾಡುತ್ತೆ. ಸೊ ಇವಾಗ ಐ ಆಮ್ ಡನ್ ವಿತ್ ಮೈ ಫೌಂಡೇಶನ್. ಸೇಮ್ ಸ್ಪಂಜ್ ತೊಗೊಂಡು ನೆಕ್ಗೆ ಡ್ಯಾಬ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಇವಾಗ ಸೆಟ್ಟಿಂಗ್ ಪೌಡರ್. ಸೆಟ್ಟಿಂಗ್ ಪೌಡರ್ನ ಮರಿದೆ ಹಚ್ಕೋಬೇಕು. ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡಿ ಡ್ಯಾಬ್ ಮಾಡಬೇಕು. ಈ ಥರ ನೀಟಾಗಿ ಡ್ಯಾಬ್ ಮಾಡಿದ್ರೆ ನಿಮ್ಮ ಮೇಕಪ್ ಸೆಟ್ ಆಗುತ್ತೆ. ಮೇಕಪ್ ಸೆಟ್ ಆದಮೇಲೆ ಬ್ಲಶ್ ತೊಗೊಂಡೆ. ಐ ಲೈಕ್ ದಿಸ್ ನ್ಯೂಡ್ ಪಿಂಕ್ ಟೋನ್ ಬ್ಲಶ್ ಯೂಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ಮೈಲ್ ಮಾಡಬೇಕು. ಈಗ ಐಬ್ರೋಸ್ ಮಾಡೋಣ. ಈ ಪ್ರಾಡಕ್ಟ್ ತುಂಬಾ ಕನ್ವೀನಿಯಂಟ್ ಆನೆಸ್ಟ್ಲಿ, ಬಿಕಾಸ್ ಇದು ಮಸ್ಕಾರ ವಾಂಡ್ ಥರ ಇದೆ, ಈ ಥರ ಇದೆ. ಸೊ ಇದನ್ನು ಸುಮ್ಮನೆ ಹೀಗೆ ಡಿಪ್ ಮಾಡಿ ಈ ಥರ ಹಚ್ಕೊಂಡ್ರೆ ಎರಡು ನಿಮಿಷನೂ ಬೇಡ, ಇದು ಲಿಟ್ರಲಿ ಸೆಕೆಂಡ್ಸಲ್ಲಿ ಯು ಗೆಟ್ ಅ ಡಿಫೈನ್ಡ್ ಬ್ರೌ ಆ್ಯಂಡ್ ಐಬ್ರೋ ಡನ್. ಈ ಲಿಪ್ಸ್ಟಿಕ್ ಮೋಕಾ ಅಂತ. ಇಫ್ ಯು ಹ್ಯಾವ್ ಅ ಬಿಸಿ ಡೇ, ಸೆಟ್ಟಿಂಗ್ ಸ್ಪ್ರೇ ಕಮ್ಸ್ ಸೂಪರ್ ಹ್ಯಾಂಡಿ, ಯಾಕಂದರೆ ಇದು ನಿಮ್ಮ ಮೇಕಪ್ನ 24/7 ಇಂಟ್ಯಾಕ್ಟ್ ಆಗಿಡುತ್ತೆ. ಲೆಟ್ ಇಟ್ ಡ್ರೈ ಆ್ಯಂಡ್ ಸೀ ಇಟ್ಸ್ ಮ್ಯಾಜಿಕ್. ಇವಾಗ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಸ್ಕಾರ ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ಹೈಲೈಟರ್. ಆ್ಯಂಡ್ ವಿ ಆರ್ ಡನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ತರ ಕಾಂಟೆಂಟ್ ನಾನು ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ ಅಂಟಿಲ್ ನೆಕ್ಸ್ಟ್ ಟೈಮ್.